ಶಿವರಾತ್ರಿಯಂದು ಶಿವನ ಪೂಜೆಯಲ್ಲಿ ಬಳಸೋ ಉತ್ತರಾಣಿಯು ಕಳೆ ಸಸ್ಯಾಗಿ ಎಲ್ಲಾ ಕಡೆ ಬೆಳೆದ್ರು ನಾವು ಅಚ್ಚರಿ ಪಡುವಂತ ಔಷಧಿ ಗುಣಗಳನ್ನ ಹೊಂದಿದೆ. ಮತ್ತು ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ನಿವಾರಣೆ ಮಾಡುತ್ತದೆ ಅಂತ ಹೇಳಲಾಗಿದೆ. ಉತ್ತರಾಣಿ ನಮ್ಮ ದೇಶದಲ್ಲಿ ಪ್ರಾಚೀನ ವೈದಿಕ ಕಾಲದಿಂದಲೂ ಬಳಸಲಾಗುತ್ತಿದೆ. ಯಜುರ್ವೇದದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಅಪಮೃಜತೆ ವ್ಯಾಧಿರನೇನ ಇತಿ ಅಪಮಾರ್ಗ ಎಂಬ ಉತ್ಪತ್ತಿಯಿಂದ ದೇಹದಲ್ಲಿ ಅನೇಕ ಕಾರಣಗಳಿಂದ ರಸ, ರಕ್ತ, ಮಾಂಸ, ಮೇದಸ್ಸು, ಅಸ್ಥಿ, ಮಜ್ಜೆ, ಶುಕ್ರ ಮುಂತಾದ ಸಪ್ತಧಾತುಗಳಲ್ಲಿ ಟಾಕ್ಸಿನ್ಸ್ ಅಂದರೆ ಕಲ್ಮಶಗಳು ಸೇರಿಕೊಂಡಾಗ ಉತ್ತರಾಣಿಯು ತನ್ನ ದಿವ್ಯ ಶಕ್ತಿಯಿಂದ ಶುದ್ಧಗೊಳಿಸುತ್ತದೆ. ಆದ್ರಿಂದಲೇ ಸಂಸ್ಕೃತದಲ್ಲಿ ಇದನ್ನ ಅಪಮಾರ್ಗ ಅಂತ ಕರೆಯಲಾಗುತ್ತದೆ. ವೈಜ್ಞಾನಿಕವಾಗಿ ಅಕಿರಾಂಥಸ್ ಆಸ್ಪೆರಾ ಅಂತ ಕರೆಸಿಕೊಳ್ಳೋ ಉತ್ತರಾಣಿಯು ಹೂಗಳ ಬಣ್ಣದ ಆಧಾರದ ಮೇಲೆ ಅಂದರೆ ಬಿಳಿ ಮತ್ತು ಕೆಂಪು ಉತ್ತರಾಣಿ ಅಂತ ಎರಡು ವಿಧ ಗುರುತಿಸಲಾಗಿದೆ. ಈ ಗಿಡದ ಪಂಚಾಂಗಗಳನ್ನು ಅಂದರೆ ಸಂಪೂರ್ಣ ಗಿಡವನ್ನು ಔಷಧಿ ರೂಪದಲ್ಲಿ ಬಳಸಲಾಗುತ್ತಿದೆ. ಇದರಲ್ಲಿ ಕಂಡು ಬರ್ತಕ್ಕಂಥ ರಾಸಾಯನಿಕ ಸತ್ವಗಳು ಬಿಟೀನ್, ಅಕಿರಾಂಥೇನ್, ಹೆಂಟ್ರಿಯಾಕಾಂಟಿನ್. ಈ ಗಿಡ ಎಷ್ಟು ಅದ್ಭುತ ಅಂದರೆ ಇದರ ಸೇವನೆಯಿಂದ ನಮಗೆ ಹಸಿವೆ, ನೀರಡಿಕೆ ಬೇಗ ಆಗಲ್ಲ. ಕೌಟಿಲ್ಯನ ಸಮಯದಲ್ಲಿ ಉತ್ತರಾಣಿಯ ಬಗ್ಗೆ ವಿಶೇಷ ರೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಯುದ್ಧ ನಡೆಯುವ ಸಮಯದಲ್ಲಿ ಈ ಗಿಡದ ಬೀಜಗಳನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಪಾಯಸ ಥರ ಮಾಡಿ ಈ ಪಾಯಸವನ್ನು ಸೈನಿಕರಿಗೆ ಕುಡಿಸುತ್ತಿದ್ದರಂತೆ. ಯಾಕೆಂದರೆ ಯುದ್ಧ ಸಮಯದಲ್ಲಿ ಸೈನಿಕರಿಗೆ ಹಸಿವು ಮತ್ತು ನೀರೇಡಿಕೆ ಬಾಧಿಸಬಾರದು ಅಂತ. ಮತ್ತು ಉತ್ತರಾಣಿಯು ಈ ವಿಷಯದಲ್ಲಿ ಏನಂತಂದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲ, ಸಾಧು ಸಂತರು ಕೂಡ ತಮ್ಮ ಸಾಧನೆಯಲ್ಲಿ ತಲ್ಲೀನರಾಗಲು ಈ ಪಾಯಸ ಸೇವಿಸುತ್ತಾರಂತೆ. ಇದರಿಂದ ಅವರಿಗೆ ಯಾವುದೇ ಪ್ರಕಾರದ ಹಸಿವು, ಬಾಯಾರಿಕೆ ಆಗೋದಿಲ್ಲ ಮತ್ತು ಬಹಳ ಹೊತ್ತು ಮಲ ಮೂತ್ರವನ್ನು ಕಂಟ್ರೋಲ್ ಮಾಡಿಕೊಂಡು ಸಾಧನೆ ಮಾಡಬಹುದು. ಇನ್ನು ಉಸಿರಾಟದ ತೊಂದರೆ ಇದ್ದಾಗ, ಅಸ್ತಮಾ ಇದ್ದಾಗ ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಯಾಕೆಂದ್ರೆ ಇದು ಕಫನಾಶಕ ಗುಣ ಹೊಂದಿದೆ. ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಶರತ್ ಪೂರ್ಣಿಮೆಯಂದು ಇದರ ಪಾಯಸ ಕುಡಿಸುತ್ತಾರೆ. ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಈ ಉತ್ತರಾಣಿಯ ಸಂಪೂರ್ಣ ಗಿಡವನ್ನು ಸುಡಲಾಗುತ್ತೆ. ಸುಟ್ಟ ಮೇಲೆ ಉಳಿತಕ್ಕಂಥ ಬೂದಿ ಏನಿದೆ ಅಲ್ಲ, ಅದು ನೀರಿನಲ್ಲಿ ಚೆನ್ನಾಗಿ ಕಲಸಿ 5-6 ಗಂಟೆ ನೆನೆ ಇಡಲಾಗುತ್ತೆ. ಆಮೇಲೆ ಈ ನೀರನ್ನು ತೆಗೆದು ಬುಡದಲ್ಲಿ ಉಳಿದಿರ್ತಕ್ಕಂಥ ಬಿಳಿ ಬಣ್ಣದ ವಸ್ತು ಏನಿದೆಲ್ಲ, ಅದನ್ನ ಶರತ್ ಪೂರ್ಣಿಮೆಯ ಚಂದ್ರನ ಬೆಳದಿಂಗಳಲ್ಲಿಟ್ಟು ಬೆಳಿಗ್ಗೆ ಏನ್ ಮಾಡ್ತಾರೆ, ನಸುಕಿನ ಜಾವದಲ್ಲಿ 1 ಗ್ರಾಂನಷ್ಟು ಅದನ್ನ ಕುಡಿಯಲು ಕೊಡಲಾಗುತ್ತೆ. ಈ ಸುಟ್ಟಿರ್ತಕ್ಕಂಥ ಪುಡಿಯನ್ನು ನೇರವಾಗಿ ಜೇನುತುಪ್ಪದಲ್ಲಿ ಹಾಕಿ ಆ ರೀತಿಯಾಗಿ ತಿಂದ್ರು ಕೂಡ ಏನಂತಂದ್ರೆ ಕೆಮ್ಮು, ಅಸ್ತಮಾ ಕಡಿಮೆ ಆಗುತ್ತೆ. ಇದರ ಒಣಗಿದ ಎಲೆಗಳನ್ನು ಸುಟ್ಟು ಇದರ ಹೊಗೆ ತೆಗೆದುಕೊಂಡ್ರು ಕೂಡ ಏನಂತಂದ್ರೆ ಕೆಮ್ಮು, ಅಸ್ತಮಾ ಕಡಿಮೆ ಆಗುತ್ತೆ. ಹಲ್ಲಿನ ಸಮಸ್ಯೆ ಇದ್ದಾಗ, ಹಲ್ಲು ನೋವು ಇದ್ದಾಗ, ಕ್ಯಾವಿಟಿ ಆದಾಗ, ಒಸಡಿನಲ್ಲಿ ಬಾವು ಬಂದಾಗ ಉತ್ತರಾಣಿಯು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇದರ ಕಾಂಡದಿಂದ ಹಲ್ಲುಜ್ಜಬೇಕು. ತಾಜಾ ಹಸಿರು ಕಾಂಡ ಸಿಕ್ಕರೆ ಸಮಸ್ಯೆ ಇಲ್ಲ, ಆದರೆ ಒಣಗಿದ ಗಿಡ ಸಿಕ್ಕರೆ ರಾತ್ರಿ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ಇದರಿಂದ ಹಲ್ಲುಜ್ಜಬೇಕು. ಇದರಿಂದ ಏನಾಗುತ್ತೆ, ಹಲ್ಲಿನ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಎಲೆಗಳ ರಸ ಹಲ್ಲುಗಳಿಗೆ ಹಚ್ಚಿದ್ರು ಕೂಡ ಏನಂತಂದ್ರೆ ಇಲ್ಲಿ ಹಲ್ಲು ನೋವು ಕಡಿಮೆ ಆಗುತ್ತೆ. ಆಯುರ್ವೇದದ ಪ್ರಕಾರ ಉತ್ತರಾಣಿಯು ಮೂಲ ವ್ಯಾಧಿ ಸಮಸ್ಯೆ ನಿವಾರಣೆ ಮಾಡುತ್ತದೆ. ಯಾಕೆಂದ್ರೆ ಇದು ಪಿತ್ತ ವಿರೇಚಕ ಗುಣ ಕೂಡ ಹೊಂದಿದೆ. ಈ ಗಿಡದ ಸ್ವಲ್ಪ ಹಸಿರು ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮೂಲ ವ್ಯಾಧಿಯ ಮೊಳಕೆ ಏನಿರುತ್ತವೆಲ್ಲ ಅದರ ಮೇಲೆ ಲೇಪನ ಮಾಡಬೇಕು. ಮತ್ತು 1 ಚಮಚ ಈ ಎಲೆಗಳ ರಸ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಾ ಬಂದರೆ ಏನಾಗುತ್ತೆ, ನಾವು ಪೈಲ್ಸ್ ಅಂತ ಹೇಳ್ತೀವಲ್ಲ ಅಥವಾ ಮೂಲ ವ್ಯಾಧಿ, ಈ ಸಮಸ್ಯೆ ಏನಿದೆ ಅಲ್ಲ ಇದು ನಿವಾರಣೆ ಆಗುತ್ತದೆ. ರಕ್ತ ಏನು ಹೋಗುತ್ತದೆ ಅಲ್ಲ ಅದು ಕೂಡ ನಿಲ್ಲುತ್ತದೆ. ಪೈಲ್ ಸಮಸ್ಯೆ ನಿವಾರಣೆಗೆ ಮತ್ತೊಂದು ರೂಪದಲ್ಲಿ ಕೂಡ ಬಳಸಬಹುದು. ಯಾವ ರೀತಿ ಅಂದರೆ, ಉತ್ತರಾಣಿ ಗಿಡದ ಬೇರಿನ ಪುಡಿ 1 ಗ್ರಾಂನಷ್ಟು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಸೇವಿಸಬೇಕು. ಮತ್ತು ಈ ಬೇರಿನ ಪುಡಿ ಏನಿದೆಲ್ಲ ಇದು ಪೇಸ್ಟ್ ಥರ ಮಾಡಿಕೊಂಡು ಮೂಲ ವ್ಯಾಧಿಯ ಮೊಳಕೆಗೆ ಹಚ್ಚಬಹುದು. ಇದರ ಮತ್ತೊಂದು ಉಪಯೋಗ ಏನಂದರೆ, ಬೇಗ ಗರ್ಭಧರಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ. ಪುಷ್ಯ ನಕ್ಷತ್ರದ ದಿನ ಇದರ ಬೇರಿನ ರಸ ತೆಗೆದು ಕುಡಿಬೇಕು. ಋತುಚಕ್ರದ
ಐದು ದಿನ ಆದಮೇಲೆ ಕುಡಿಬೇಕು, ನಾಲ್ಕು ದಿನಗಳವರೆಗೆ ಅದು ಕುಡಿಬೇಕು. ಹೀಗೆ 3 ತಿಂಗಳು ಮಾಡಿದರೆ ಗರ್ಭಧಾರಣೆ ಏನಿದೆ ಅಲ್ಲ ಅದು ಸುಲಭವಾಗಿ ಆಗುವಂತೆ ಮಾಡುತ್ತದೆ. ಇದು ಈ ರೀತಿಯಾಗಿ ಏನಂತಂದರೆ ಆಯುರ್ವೇದದಲ್ಲಿ ಇದು ಹೇಳಲಾಗಿದೆ. ಕಿವಿ ನೋವು ಇದ್ದಾಗ ಉತ್ತರಾಣಿಯಿಂದ ತಯಾರಿಸಿದ ಅಪಮಾರ್ಗ ಕ್ಷಾರ ತೈಲ ಇದೇನು ಮಾಡಬೇಕು, 4-5 ಹನಿ ಕಿವಿಗೆ ಹಾಕಿದರೆ ನೋವು ಕಡಿಮೆ ಆಗುತ್ತೆ. ಸುಟ್ಟ ಗಾಯ ಆದಾಗ ಇದರ ಎಲೆ ರಸ ಹಚ್ಚಿದ್ರೆ ಏನಾಗುತ್ತೆ, ಉರಿ ಕಡಿಮೆ ಆಗಿ ಗಾಯ ಕೂಡ ಬೇಗ ವಾಸಿಯಾಗುತ್ತೆ. ಬಿದ್ದು ಪೆಟ್ಟು ಪಡೆದು ರಕ್ತಸ್ರಾವಾಗುತ್ತಿದ್ರೆ ಕೂಡಲೇ ಉತ್ತರಾಣಿಯ ಎಲೆಗಳನ್ನು ಅರೆದು ಲೇಪನ ಮಾಡಿದರೆ ರಕ್ತಸ್ರಾವ ನಿಂತು ಗಾಯ ಬೇಗ ವಾಸಿಯಾಗುತ್ತದೆ. ಜೇನುಹುಳು ಕಡಿದಾಗ, ಚೇಳು ಕಡಿದಾಗ ತಕ್ಷಣ ಇದರ ಎಲೆ ರಸ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ. ಇನ್ನು ಭಸ್ಮಕ ರೋಗ ಇದ್ದಾಗ, ಅಂದರೆ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನ್ನಿಸ್ತಕ್ಕಂಥ ರೋಗ, ಅಂದರೆ ಬಕಾಸುರನ ಹಾಗೆ, ಇಂಥ ಸಮಸ್ಯೆ ಇದ್ದಾಗ ಇದರ ಬೀಜದ ಚೂರ್ಣ ಅಥವಾ ಇದರ ಪಾಯಸ ಮಾಡಿ ಕುಡಿಸಿದ್ರೆ ಏನಾಗುತ್ತೆ, ಇಲ್ಲಿ ಲಾಭ ಕೊಡುತ್ತೆ. ಉತ್ತರಾಣಿ ಗಿಡ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿವಾರಣೆ ಮಾಡುತ್ತದೆ ಅಂತ ಹೇಳಲಾಗಿದೆ. ಅದು ಹೇಗೆ ಅಂತಂದರೆ, ಪುಷ್ಯ ನಕ್ಷತ್ರದ ದಿನ ಈ ಗಿಡವನ್ನು ಪೂಜೆ ಮಾಡಿ ಈ ಗಿಡದ ಸ್ವಲ್ಪ ಎಲೆಗಳನ್ನು ಮತ್ತು 2-3 ಇಂಚು ಬೇರು ತೆಗೆದುಕೊಳ್ಬೇಕಂತೆ. ಆಮೇಲೆ ಈ ಬೇರನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಹಸಿರು ಬಟ್ಟೆಯಲ್ಲಿ ಚೆನ್ನಾಗಿ ಕಟ್ಟಿ ಅದನ್ನು ಮತ್ತೆ ಹಸಿರು ದಾರದಲ್ಲಿ ಕಟ್ಟಿ ನಮ್ಮ ಮೈ ಮೇಲೆ ಧರಿಸಿದಾಗ ನಮ್ಮೇಲೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯ ಪ್ರಭಾವ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲೆಗಳ ರಸ ತೆಗೆದು ಮೈಗೆಲ್ಲ ಹಚ್ಕೊಂಡು ಸ್ವಲ್ಪ ಸಮಯ ನಂತರ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ನಿವಾರಣೆ ಆಗೋದರ ಜೊತೆಗೇನೆ ನಮ್ಮ ಮೈಕೈ ನೋವೇನಿರುತ್ತಲ್ಲ ಅದು ಕೂಡ ಏನಂತಂದರೆ ನಿವಾರಣೆ ಆಗುತ್ತದೆ. ದೃಷ್ಟಿ ತೆಗೆದ ಹಾಗೆ ಇಲ್ಲೇನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಹೋಗುತ್ತದೆ ಅಂತ ಹೇಳುತ್ತಾರೆ. ಇಷ್ಟೆಲ್ಲ ಉಪಯೋಗ ಹೊಂದಿರೋದ್ರಿಂದಲೇ ಉತ್ತರಾಣಿಯು ಸರ್ವರೋಗ ನಿವಾರಣಿ ಅಂತ ಹೇಳಲಾಗಿದೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.